ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರು. ಇವತ್ತು ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ. ನೈಟ್ ಐತಿ, ಸ್ಯಾಟರ್ಡೆ ನೈಟ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನಾನು ರಿಲೇಟೇಷನ್ ತೋರಿಸ್ಬೇಕಂತ ಮಾಡೇನಿ, ಹುಬ್ಳಿ ರಿಲೇಟೇಷನ್. ಆ ಕಾರಣದಿಂದ ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್. ಇದು ಏಷ್ಯಾದಲ್ಲಿ ಅತ್ಯಂತ ಉದ್ದವಾದ ಒಂದು ಪ್ಲಾಟ್ಫಾರ್ಮ್ ಹೊಂದಿರುವಂಥ ರೈಲ್ವೆ ಸ್ಟೇಷನ್ ಅಂತ ಹೇಳ್ಬೋದು. ಎಷ್ಟು ಸ್ವಚ್ಛಂದವಾದ ಒಂದು ವಾತಾವರಣ ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿರಿ. ಎಷ್ಟು ಚೆನ್ನಾಗಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್. ಅದೇ ರೀತಿ ನಾವು ಕೂಡ ಬೇರೆ ಊರಿಗೆ ಹೋಗ್ತಾ ಇದ್ವಿ. ಆ ಕಾರಣದಿಂದ ಇಲ್ಲಿ ಫ್ರೀ ಆಗ್ತಿತ್ತು, ಒಂದು ಹಾಫ್ ಆ್ಯನ್ ಅವರ್ ಟೈಮ್ ಇತ್ತು. ಆ ಕಾರಣದಿಂದ ವಿಡಿಯೋ ಮಾಡಿದೆ. ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ ಒಂದು ಮಹಾತ್ಮ ಗಾಂಧೀಜಿಯವರೊಂದು ಸ್ಲೋಗನ್ ಬರೆದಿದ್ದಾರೆ. ಇಲ್ಲಿ ನಿಮಗೆ ಕಾಣ್ತಾ ಇದೆ ಚರಕದ ಒಂದು ಇದು ಮಾಡಿದ್ದಾರೆ, ಸಮೃದ್ಧಿ ಭಾರತ ಅಂತ ಒಂದು ಬರೆದಿದ್ದಾರೆ. ಎಷ್ಟು ಚೆನ್ನಾಗಿ ಇಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಸ್ವಚ್ಛವಾಗಿ ಸ್ವಚ್ಛ ಭಾರತ ಅಂತ ಒಂದು ಇದು ಬರೆದಿದ್ದಾರೆ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅದೇ ರೀತಿ ನಮ್ಮ ಮಹಾತ್ಮ ಗಾಂಧೀಜಿಯವರ ಒಂದು ಸ್ಟ್ಯಾಚು ಕೂಡ ನಿಮಗೆ ಕಾಣ್ತಾ ಇದೆ ಇಲ್ಲಿ ನೋಡ್ರಲ್ಲೇ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಬಿ ದ ಚೇಂಜ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ನೀವು ಚೇಂಜ್ ನೋಡಿಕೊಡ್ರಿ ಅಂತ ಎಷ್ಟು ಚೆನ್ನಾಗಿ ಇಲ್ಲಿ ಬರೆದಿದ್ದಾರೆ ನೋಡ್ರಿ. ಸ್ನೇಹಿತರೆ, ಇವಾಗ ಒಳಗಡೆ ಹೋಗೋಣ, ಹೇಗಿದೆ ಹೇಗಿಲ್ಲ ಅಂತ ನೋಡೋಣ, ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಸಾವಧಾನ ಇಂಡಿಯಾ ಸತ್ಯಮೇವ ಜಯತೆ ಅಂತೇಳಿ ಒಂದು ಸ್ಲೋಗನ್ ಬರೆದಿದ್ದಾರೆ. ಅದೇ ರೀತಿ ನಿಮಗೆ ಇದು ಮೇನ್ ಎಂಟ್ರೆನ್ಸ್ ಅಂತ ಹೇಳ್ಬೋದು, ಪ್ರವೇಶ ಅಂತ ಹೇಳ್ಬೋದು. ನಿಮಗೆ ಕಾಣ್ತಾ ಇದೆ ಇದು ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನಿಂದ ಮೇನ್ ಎಂಟ್ರೆನ್ಸ್ ಅಂತ ಹೇಳ್ಬೋದು. ಆ ಸೈಡ್ ಹೋದರೆ ನಿಮಗೆ ಟಿಕೆಟ್ ಕೌಂಟರ್ಸ್ ಎಲ್ಲ ಸಿಗುತ್ತೆ. ಈ ಸೈಡ್ ನೋಡ್ರಲ್ಲೇ ಹೂಬಳ್ಳಿ ಅಂತ ಬರೆದಿದ್ದಾರೆ, ಹೂಗಳು ಮತ್ತು ಬಳ್ಳಿಗಳ ನಗರ ಅಂತ ಬರೆದಿದ್ದಾರೆ. ದ ಸಿಟಿ ಆಫ್ ಫ್ಲವರ್ಸ್ ಆ್ಯಂಡ್ ಕ್ರೀಪರ್ಸ್ ಅಂತ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿರಿ ಸ್ನೇಹಿತರೆ, ನಿಮಗೆ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಮುಂದುಗಡೆ ಹೋಗೋಣ, ಯಾವ ರೀತಿಯಾದಂಥ ವಾತಾವರಣ ಇದೆ, ಹೇಗಿದೆ ಹೇಗಿಲ್ಲ ಅಂತ ನೋಡೋಣ, ಬನ್ನಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸ್ನೇಹಿತರೆ. ಇದು ಮೇನ್ ಎಂಟ್ರೆನ್ಸ್, ಎಕ್ಸಿಟ್ ಮತ್ತು ಎಂಟ್ರೆನ್ಸ್, ಹೊರಗೆ ಹೋಗುವುದು ಮತ್ತು ಒಳಗೆ ಹೋಗುವುದು ಎಷ್ಟು ಚೆನ್ನಾಗಿದೆ ನೋಡಿ. ಒಳಗಡೆ ಪ್ರವೇಶ ಮಾಡುವುದು, ಅದೇ ರೀತಿ ಹೊರಗಡೆ ಪ್ರವೇಶ ಮಾಡುವಂಥ ಮಾರ್ಗ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ನಿಮಗೆ ಕಾಣ್ತಾ ಇದೆ ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್. ಹುಬ್ಳಿಗೆ ಬಂದರೆ ಇಲ್ಲಿ ಮಿಸ್ ಮಾಡ್ಕೊಂಬಿಟ್ರಿ. ಅಂದರೆ ದೊಡ್ಡ ದೊಡ್ಡ ಸಿಟಿಗಳೆಲ್ಲ ಕೂಡ ನಾನು ಅಡ್ಡಾಡಿದ್ದೀನಿ, ಆದರೆ ಇಷ್ಟು ಚೆನ್ನಾಗಿರುವಂಥ ಇಷ್ಟು ಮೇಂಟೆನೆನ್ಸ್ ಮಾಡಿರುವಂಥ ರಿಲೇಟೇಷನ್ ನಾನು ಕೂಡ ನೋಡಿಲ್ಲ. ಚೆನ್ನಾಗಿ ಮೇಂಟೈನ್ ಮಾಡಿದರೆ ಸ್ನೇಹಿತರೆ, ನಿಮಗೆ ಕಾಣ್ತಾ ಇದೆ ನೋಡಿರಿ ನಮ್ಮ ಹುಬ್ಬಳ್ಳಿಯ ಫ್ಲಾಟ್ಫಾರ್ಮ್. ಇದು ಏಷ್ಯಾದಲ್ಲಿ ಅತ್ಯಂತ ಉದ್ದವಾದ ಫ್ಲಾಟ್ಫಾರ್ಮ್ಸ್ ಹೊಂದಿರುವಂಥ ಹುಬ್ಬಳ್ಳಿಯ ರಿಲೇಟೇಷನ್. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿರಿ, ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಏಷ್ಯಾದಲ್ಲಿ ಅತ್ಯಂತ ಉದ್ದವಾದ ಫ್ಲಾಟ್ಫಾರ್ಮ್ ಹೊಂದಿರುವಂಥ ರೈಲ್ವೆ ಸ್ಟೇಷನ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದೇ ರೀತಿ ಮುಂದುಗಡೆ ಹೋಗೋಣ ಬರ್ರಿ ಸ್ನೇಹಿತರೆ. ಇಲ್ಲಿ ನೋಡಿರಿ ನಮ್ಮ ಹುಬ್ಬಳ್ಳಿಯ ಸಿದ್ಧಾರೂಢ ಸ್ವಾಮಿಯ ಮಠದ ಒಂದು ಚಿತ್ರಣವನ್ನು ಬಿಡಿಸಿದ್ದಾರೆ. ಅದೇ ರೀತಿ ನಮ್ಮ ಉಮೇಶ ಮೊಬೈಲ್ ನೋಡ್ಕೊಂಡು ಆರಾಮ ಮಸ್ತಾಗಿ ಕೂತಿದ್ದಾನೆ ಇಲ್ಲೇ. ನನ್ನ ಬ್ಯಾಗ್ ಕೂಡ ಅಲ್ಲಿ ಇಲ್ಲೇ ಇಟ್ಟಿದ್ದೇನೆ. ಅದೇ ರೀತಿ ಮುಂದುಗಡೆ ಹೋಗೋಣ, ಹೇಗಾಗಿದೆ ಹೇಗಿಲ್ಲ ಅಂತ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಯಾವ ರೀತಿ ಇಲ್ಲಿ ಡೆಕೋರೇಷನ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ನೋಡೋಣ, ಬನ್ನಿ ಸ್ನೇಹಿತರೆ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಅದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಪೂರ್ತಿಯಾಗಿ ವಿಡಿಯೋಗಳನ್ನು ನೋಡ್ತಾ ಇರಿ, ನಮಗೂ ಕೂಡ ಹೆಲ್ಪ್ ಮಾಡ್ತೀರಿ ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ ನೋಡ್ರಲ್ಲಿ ಎಷ್ಟು ಚೆನ್ನಾಗಿ 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 ಕಾಣ್ತಾ ಇದೆ ಇಲ್ಲಿ ನೋಡ್ರಲ್ಲಿ. ಆ್ಯಕ್ಚುಲಿ ಹೇಳಪ್ಪ ಅಂತಂದರೆ ಹಂಪಿಯ ಒಂದು ಇದ್ರ ಕೂಡ ವಿಜಯನಗರದ ಸಾಮ್ರಾಜ್ಯ, ಅದೇ ರೀತಿ ಮೈಸೂರಿನ ಒಂದು ಪ್ಯಾಲೇಸ್ನ ಒಂದು ಚಿತ್ರಣವನ್ನು ಇಲ್ಲಿ ಬಿಂಬಿಸಿದ್ದಾರೆ. ಅದೇ ರೀತಿ ಇಲ್ಲಿ ಕೂಡ ನೋಡ್ರಿ ಹಂಪಿಯ ಒಂದು ವಿಜಯನಗರದ ಸಾಮ್ರಾಜ್ಯದ ಅದೇ ರೀತಿ ಮೈಸೂರಿನ ಚಿತ್ರಣಗಳನ್ನು ಇಲ್ಲಿ ಬಿಡಿಸಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರಪ್ಪ ಕರ್ನಾಟಕದ ಯಾವ್ಯಾವ ಇಂಪಾರ್ಟೆನ್ಸ್ ಪ್ಲೇಸಸ್ ಏನೇನಿದಾವಲ್ಲ ಅದನ್ನೆಲ್ಲ ಚಿತ್ರಣಗಳನ್ನು ಇಲ್ಲಿ ಮಾಡಿ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿರಿ. ನೀವು ಕೂಡ ಬಂದರೆ ಭಾಳ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ನೋಡಿರಿ. ಎಲ್ಲ ಡೆಕೋರೇಷನ್ಸ್ ಎಲ್ಲ ಇದಾವೆ, ಚೆನ್ನಾಗಿದೆ. ಫೋಟೋ ಗಿಟೋ ತೊಗೊಂಡ್ರಿ, ಮಸ್ತ್ ವಿಡಿಯೋಗಳನ್ನು ಮಾಡಿರಿ. ನೀವು ಕೂಡ ಇನ್ಸ್ಟಾ ಮತ್ತು ವಾಟ್ಸಪ್ ಸ್ಟೇಟಸ್ಗಳೆಲ್ಲ ಇಡ್ಬೋದು. ನೀವು ಕೂಡ ಫೋಟೋ ಗಿಟೋ ಇಟ್ಕೊಂಡು ಮಸ್ತ್ ಮಜಾ ಮಾಡ್ಬೋದು. ನಿಮಗೆ ಎಷ್ಟು ಚೆನ್ನಾಗಿ ಕಾಣತ್ತೆ ನೋಡಿರಿ, ಎಷ್ಟು ಚೆನ್ನಾಗಿ ಇಲ್ಲಿ ನಿರ್ಮಾಣ ಮಾಡಿದರೆ ಒಂಥರ ಖುಷಿ ಆಗುತ್ತೆ. ಕರ್ನಾಟಕದ ಒಂದು ಹುಬ್ಬಳ್ಳಿಯ ರಿಲೇಟೇಷನ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಅದೇ ರೀತಿ ಇಲ್ಲಿ ನೋಡಿರಲೇ ಒಂದು ವಯಸ್ಕರ ಪುರುಷರ ಮತ್ತು ಮಹಿಳೆಯ ಒಂದು ಸ್ಟ್ಯಾಚು ಕೂಡ ಇದೆ ಇಲ್ಲಿ. ಕೂತ್ಬಿಟ್ಟು ಅವ್ರ ಜೊತೆ ಒಂದು ಫೋಟೋ ಕೂಡ ತಗೋಬೋದು ನೀವು. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ ಇಲ್ಲೊಂದು ಏನೋ ಒಂಥರ ಇದೆ ನೋಡೋಣ ಬರೀ ಹೇಗಿದೆ ಹೇಗಿಲ್ಲ ಅಂತ. ಇದು ಒಂಥರ ಏನೋ ಡಿಫ್ರೆಂಟಾಗಿದೆ.
ಅದೇ ರೀತಿ ಇಲ್ಲಿ ಏನೋ ಒಂದು ಕಾಣ್ತಾ ಇದೆ, ನೋಡೋಣ ಬನ್ನಿ ಏನಿದೆ ಅಂತ ನೋಡೋಣ. ಸ್ನೇಹಿತರೆ, ಕುಂಡಲಿನಿ ಸೆವೆನ್ ಚಕ್ರಾಸ್ ಅಂತ ಏನೋ ಚೆನ್ನಾಗಿ ಬರೆದಿದ್ದಾರೆ, ಇಲ್ಲೇ ಚೆನ್ನಾಗಿ ಕಾಣ್ತಾ ಇದೆ. ಆ ಎಲ್ಲ ಹುಬ್ಬಳ್ಳಿ ಅಂತ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿರಿ ಸ್ನೇಹಿತರೆ. ನೀವು ಕೂಡ ಬಂದರೆ ಮಿಸ್ ಮಾಡದೆ ನೋಡುವಂಥ ನಮ್ಮ ಹುಬ್ಬಳ್ಳಿಯ ರಿಲೇಟೇಷನ್ ಬಂದ್ರಿ, ಅದೇ ರೀತಿ ನೋಡ್ರಿ, ಇಲ್ಲಿಂದ ಟ್ರಾವೆಲ್ ಮಾಡಿರಿ ಹುಬ್ಬಳ್ಳಿಗೆ, ಬೆಂಗಳೂರಿಗೆ, ಅದೇ ರೀತಿ ಧಾರವಾಡಕ್ಕೆ, ಎಲ್ಲ ಪ್ಲೇಸ್ಗಳಿಗೆ ಹೋಗುವಂಥ ಮೇನ್ ಜಂಕ್ಷನ್ ಹುಬ್ಬಳ್ಳಿಯ ಜಂಕ್ಷನ್ ಅಂತ ಹೇಳ್ಬೋದು ಸ್ನೇಹಿತರೆ. ಎಷ್ಟು ಚೆನ್ನಾಗಿ ನಿಮಗೆ ಕಾಣ್ತಾ ಇದೆ ನೋಡ್ರಿ ನಮ್ಮ ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್. ಅದೇ ರೀತಿ ನಾವು ಕೂಡ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ನೀವು ನೋಡ್ತಾ ಇದ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಇಲ್ಲಿ ಒಂದು ಸಿದ್ಧಾರೂಢ ಸ್ವಾಮಿಯ ಮಠದ ಒಂದು ಚಿತ್ರಣವನ್ನು ಬರೆದಿದ್ದಾರೆ. ಅದೇ ರೀತಿ ಹುಬ್ಬಳ್ಳಿ ಮತ್ತು ಗೋವಾ ಮಾರ್ಗ ಮಧ್ಯದಲ್ಲಿ ಬರುವಂಥ ದೂಧ್ಸಾಗರ್ ಒಂದು ಒಂದು ಸನ್ನಿವೇಶವನ್ನು ಎಷ್ಟು ಚೆನ್ನಾಗಿ ಇಲ್ಲಿ ಬರೆದಿದ್ದಾರೆ ನೋಡ್ರಿ, ಎಷ್ಟು ಚೆನ್ನಾಗಿ ಇಲ್ಲಿ ಕಾಣ್ತಾ ಇದೆ. ಅದೇ ರೀತಿ ಒಂದು ಸುರಂಗ ಮಾರ್ಗ ಇದು, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಂಡರ್ಗ್ರೌಂಡ್ ಪ್ಲಾಟ್ಫಾರ್ಮ್ಗೆ ಹೋಗುವಂಥ ಅಂಡರ್ಗ್ರೌಂಡ್ ಅಂತ ಹೇಳ್ಬೋದು. ಇಲ್ಲಿ ಎಷ್ಟು ಚೆನ್ನಾಗಿ ಇಲ್ಲಿ ಇದು ಬರೆದಿದ್ದಾರೆ, ಚಿತ್ರಣಗಳನ್ನು ತೆಗೆದಿದ್ದಾರೆ, ಎಷ್ಟು ಚೆನ್ನಾಗಿ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ. ಆ್ಯಕ್ಚುಲಿಪ್ಪ ನಮ್ಮ ಟ್ರೈನ್ ಇರೋದು 4th platform ಐತಿ, ಆ ಕಾರಣದಿಂದ ನಾವು ಕೂಡ ಅಂಡರ್ಗ್ರೌಂಡಿಂದ ಕೆಳಗಡೆಯಿಂದ ಹೋಗ್ತಾ ಇದ್ದೀವಿ, 4th platform ಹೋಗ್ತಿದೆ. ನಮ್ಮ ಜೊತೆ ಇದ್ದಾರೆ ಇವತ್ತು ಉಮೇಶ್ ಕರ್ಕೊಂದಿ ಅವರು. ನೋಡ್ರಿದ್ದ ಎರಡನೇ ಪ್ಲಾಟ್ಫಾರ್ಮ್ 3rd platform ಹೋಗುವಂಥ ಮಾರ್ಗ, ಅದೇ ರೀತಿ 4th platform ಬರೋದು ಮುಂದುಗಡೆ ಬರುತ್ತೆ, ಆ ಕಾರಣದಿಂದ ನಾವು ಮುಂದುಗಡೆ ಹೋಗ್ತಾ ಇದ್ದೀವಿ. ನಿಮಗೆ ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ಇಲ್ಲಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಸ್ನೇಹಿತರೆ. ಇಲ್ಲಿ ನುಂಗ ಕಾಣ್ತಾ ಇದೆ ಟ್ರೈನ್ದ ಒಂದು ನೋಟವನ್ನು ನೋಡಾದ್ರಿ. ನಾವು ಕೂಡ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ, ಸ್ಯಾಟರ್ಡೆ ನೈಟ್ ಮಸ್ತ್ ಮಜಾ ಬರುತ್ತಂತ. ಆ ಕಾರಣದ ನಾನು ನಮ್ಮ ಫ್ರೆಂಡು ಹೋಗ್ತಾ ಇದ್ದೀವಿ, ಉಮೇಶ್ ಅಂತ, ಉಮೇಶ್ ಬಂದ ನೋಡ್ರಿ. ಅದೇ ರೀತಿ ಈಗ ನಾವು ಮಲ್ಕೊಳ್ಳೋ ಟೈಮ್ ಆಯಿತು, 12:30 ಆಯಿತು, ಅದಕ್ಕೆ ನಾವು ಮಲ್ತೀವಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ.